ಜನರ ವಿಷಯ ಇಲ್ಲ, ರಾಜ್ಯದ ವಿಷಯ ಇಲ್ಲ, ಹಲವಾರು ಜ್ವಲಂತ ಚರ್ಚೆಗಳನ್ನು ಮಾಡುವಂತಹದ್ದನ್ನ ಇವತ್ತು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದಾರೆ. ಆದ್ರಿಂದ ನಾನು ಇಷ್ಟು ಹೇಳಿ ಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಈ ಒಂದು ಇವರ ನಿರ್ಣಯ ಜನರಿಂದ ತಿರಸ್ಕಾರ ಪಡ್ತದೆ, ಇನ್ನೂ ತಾವು ತಿರಸ್ಕಾರ ಮಾಡಬೇಕು. ಇವತ್ತು ಈ ಸದನವನ್ನು ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಇತರ ಪಕ್ಷದ ಬೇರೆ ವಿರೋಧ ಪಕ್ಷದ ಜೆ ಡಿ ಎಸ್ ನವರ ಹಕ್ಕು, ಆಡಳಿತ ಪಕ್ಷದ ಹಕ್ಕನ್ನ ಸಂಪೂರ್ಣವಾಗಿ ತಾವು ರಕ್ಷಣೆ ಮಾಡಬೇಕೆಂದು ಕೇಳ್ತಾರೆ. ಈಗ ಸಭಾನಾಯಕರು, ಮುಖ್ಯಮಂತ್ರಿಗಳು ಸಹ ನೀವೆಲ್ಲರೂ ಸದನದ ಕಲಾಪ ನಡೆಸೋದಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ನಾನು ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ, ಸಿದ್ದರಾಮಯ್ಯನವರು ಬಹಳ ಹಿರಿಯ ಅನುಭವಿಯನ್ನು ಹೊಂದಿರುವಂತಹ ಪ್ರತಿಪಕ್ಷದ ನಾಯಕರಿದ್ದಾರೆ, ಉಳಿದ ಅನೇಕ ಸದಸ್ಯರು ತಾವೆಲ್ಲ ಹಿರಿಯರಿದ್ದೀರಿ, ಅನುಭವಿಗಳಿದ್ದೀರಿ. ನೀವು ಸದನದ ಕಲಾಪಗಳನ್ನು ನಡೆಸೋದಕ್ಕೆ ಅವಕಾಶ ಕೊಡಿ, ಉಳಿದ ಸದಸ್ಯರುಗಳು ಜೆ ಡಿ ಎಸ್ನವ್ರನ್ನ ಒಳಗೊಂಡಂತೆ ಉಳಿದವರೆಲ್ಲ ಮಾತನಾಡೋದಕ್ಕೆ ಸಿದ್ಧ ಇದ್ದಾರೆ, ನಿಮ್ಮವರು ಮಾತಾಡೋದಕ್ಕೆ ಸಿದ್ಧ ಇದ್ದಾರೆ, ಈ ಕಡೆಯವರು ಇದ್ದಾರೆ, ಅವ್ರು ಮಾತನಾಡೋದಕ್ಕೆ ಅವಕಾಶ ಕೊಡಿ. ಈಗ ನನಗೇನಾಗಿದೆ ಅಂದ್ರೆ, ಈಗ ನನ್ನ ಪರಿಸ್ಥಿತಿ ಏನು ಅಂದ್ರೆ, ನೀವ್ ಯಾರನ್ನೋ ವಜಾ ಮಾಡಿ ಅಂತ ಹೇಳ್ತಾರೆ, ರಮೇಶ್ ಕುಮಾರ್ ಅವರು ನಿಮ್ಮನ್ನೇ ವಜಾ ಮಾಡಿ ಅಂತ ನನಗೆ ಹೇಳ್ತಿದ್ದಾರೆ. ಈಗ ಸಸ್ಪೆಂಡ್ ಮಾಡಿ, ರಮೇಶ್ ಕುಮಾರ್ ಅವರು ನಿಮ್ಮನ್ನೇ ವಜಾ ಮಾಡಿ ಅಂತ ಹೇಳ್ತಿದ್ದಾರೆ. ಈಗ ಸ್ಪೀಕರ್ ಆಗಿ ನಾನು ನನ್ನ ನಿರ್ಣಯ ಏನು ಅಂತ ನಾನು ಮಾಡ್ತೇನೆ, ಆದ್ರೆ ಇದು ಯಾವ ವ್ಯವಸ್ಥೆಗೂ ಶೋಭೆ ತರೋದಲ್ಲ. ಇದು ಮಾತಿನಿಂದ ಇವರ ಏನ್ ಅಜೆಂಡಾ ಇದೆ ಅನ್ನೋದು ಗೊತ್ತಾಗ್ತದೆ. ನಾನು ಒಂದು ಪ್ರಶ್ನೆ ರಮೇಶ್ ಕುಮಾರ್ ಅವ್ರು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಅವರು ಆ ಸ್ಪೀಕರ್ ಚೇರ್ ನಿಂತು ಕೆಲಸ ಮಾಡಿದ್ದಾರೆ, ಇಂಥ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಅವರು? ಸಸ್ಪೆನ್ಷನ್ ಇದಕ್ಕೆ ಇದು ಅಲ್ಲ, ಇದು ತಿಳುವಳಿಕೆಯ ಪ್ರಶ್ನೆ, ಜವಾಬ್ದಾರಿಯುತವಾಗಿ ಅನುಭವ ಇರುವಂತಹ ನಾಯಕರು ತಿಳುವಳಿಕೆ. ಆದ್ರಿಂದ ಇವತ್ತು ನೀವು ಎಲ್ಲರಿಗೂ ಬುದ್ಧಿ ಹೇಳಿ ಈ ಸದನವನ್ನು ನಡೆಸೋದಕ್ಕೆ ಅವಕಾಶವನ್ನು ಮಾಡ್ತೀವಿ. ಓಕೆ, ಈಗ ನೀವು ಈಗ ರಮೇಶ್ ಕುಮಾರ್ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ನಿಮ್ಮನ್ನ ಸಸ್ಪೆಂಡ್ ಮಾಡಬೇಕು ಅಂತ. ನಾನು ಸಿದ್ದರಾಮಯ್ಯನವರಿಗೆ ಒಂದು ಕೇಳ್ಕೊಳ್ತೇನೆ, ನೀವು ಅದನ್ನು ಬರೆದು ಕಳಿಸ್ಬಿಟ್ಟು ನನಗೆ ಸಸ್ಪೆಂಡ್ ಮಾಡಬೇಕು ಅಂತ. ನಿಮಗೆ ಕಲಾಪ ನಡಿಬೇಕು ಅಂತಾದ್ರೂ ಹೊರಗೋಗಿದ್ದವ್ರು ನಿಮ್ಮ ಪ್ರತಿಭಟನೆ ಮಾಡಿ, ನಿಮ್ಗೆ ಆ ಸ್ವಾತಂತ್ರ್ಯ ಇದೆ, ಹೊರಗೋಗಿ ಮಾಡಿ, ಏನು ಮಾಡ್ತಿರೋ ಅದನ್ನು ಹೊರಗೆ ಮಾಡಿ. ಇಲ್ಲಿ ಎಲ್ಲ ಸದಸ್ಯರ ಹಕ್ಕುಗಳನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಂದಿದೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಶಕ್ತಿ ಕೊಡುವಂತೆ ಕಲಾಪ ನಡೆಸೋ ಜವಾಬ್ದಾರಿ ನಂದಿದೆ. ನೀವು ನಿಮ್ಮ ಪ್ರತಿಭಟನೆಯನ್ನು ಹೊರಗೆ ಮಾಡಿ, ಇಲ್ಲಿ ಮಾಡೋದಕ್ಕೆ ನೀವು ಮುಂದಾಗಬೇಡಿ, ಇದು ಸರಿಯಲ್ಲ, ಈ ವ್ಯವಸ್ಥೆಗೆ ಶೋಭೆ ಅಲ್ಲ, ಈ ಒಂದು ಸದನಕ್ಕೆ ಘನತೆ ಗೌರವ ತರೋದಿಲ್ಲ. ಕಾಂಗ್ರೆಸ್ ಅಂತ ಪಕ್ಷ, ಹಿರಿಯ ಅನುಭವಿಗಳಿರುವಂತಹ ಪಕ್ಷ ಈ ರೀತಿ ವರ್ತನೆ ಮಾಡೋದು ಸರಿಯಲ್ಲ. ಇದು ಇದರ ರಾಜ್ಯ ಜನ ನೋಡ್ತಾ ಇದ್ದಾರೆ, ಇದ್ರ ಬಗ್ಗೆ ಅವರೇ ತಮ್ಮ ಅಭಿಪ್ರಾಯವನ್ನು ರೂಪಿಸ್ಕೊಳ್ಳಿ. ಆದರೆ ನಿಮ್ಮ ಪ್ರತಿಭಟನೆಗಳನ್ನು ಹೊರಗೆ ಮಾಡಿ ಸದನದಲ್ಲಿ ಮಾಡೋದಕ್ಕೆ ಮುಂದಾಗಬೇಡಿ ಅಂತ ಕೇಳ್ಕೊಳ್ತೀನಿ. ನೀವು ಅದಕ್ಕೆ ಮನವೊಲಿತಾ ಇಲ್ಲ, ನೀವು ಒಪ್ತಾ ಇಲ್ಲ. ನಾನು ಸದನವನ್ನು ಸೋಮವಾರ 11 ಗಂಟೆಗೆ ಸೇರುವಂತೆ ಮುಂದೂಡುತ್ತಿದ್ದೇನೆ.